चौथी पास था, बेहद अहंकारी था, बहुत अहंकार था, बहुत ज्यादा, और पैसे की इतनी हवस थी, इतना भ्रष्टाचारी था, इतना भ्रष्टाचारी राजा था। ये एक महान देश की कहानी है। ನಮಸ್ತೆ ಮಿತ್ರರೇ, ಭಾರತದಲ್ಲಿ ಸಿಎಎ ಅನ್ನ ಜಾರಿಗೆ ತರುತ್ತೇನೆ ಎಂದು ಅಮಿತ್ ಶಾ ಗುಡುಗಿದ್ದಾರೆ. ಇದಕ್ಕೆ ಬೇಕಾದಂತಹ ತಯಾರಿಗಳನ್ನು ಹಾಗೆ ರೂಲ್ಸ್ಗಳನ್ನು ಮಾಡಿಕೊಂಡಿದ್ದಾರೆ. ಪಾದಯಾತ್ರೆಯನ್ನು ಮಾಡಿ ಬಿಜೆಪಿ ಪಕ್ಷವನ್ನು ನೆಲೆ ನಿಲ್ಲುವ ಹಾಗೆ ಮಾಡುತ್ತಿದ್ದಾರೆ ಅಣ್ಣಾಮಲೈ. ಬಿಸ್ನೆಸ್ ಮ್ಯಾನ್ ಬಿಲ್ ಗೇಟ್ಸ್, ಡಾಲಿ ಚಾಯ್ ವಾಲಾ ಎನ್ನುವಂತಹ ಡೆಲ್ಲಿಯ ಸಾಮಾನ್ಯ ಚಹಾ ವ್ಯಾಪಾರಿಯನ್ನು ಭೇಟಿಯಾಗಿದ್ದಾರೆ. ಮೋದಿಜಿ ಭೂತಾನ್ ಪ್ರವಾಸಕ್ಕೆ ಹೋಗಿದ್ದಾರೆ. ಲೋಕಸಭಾ ಎಲೆಕ್ಷನ್ ದಿನಾಂಕ ನಿಗದಿಯಾಗಿದೆ. ಹೀಗೆ ಹತ್ತು ಹಲವು ವಿಷಯಗಳನ್ನು ನಾವು ನೋಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಇವುಗಳಲ್ಲಿ ದೆಹಲಿಯ ಮುಖ್ಯಮಂತ್ರಿಯಾದಂತಹ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯವೂ ಒಂದು. ಇವರನ್ನು 21/3/2024 ಗುರುವಾರ ಸಾಯಂಕಾಲ ಅರೆಸ್ಟ್ ಮಾಡಲಾಯಿತು. ಇಡಿ ಇವರಿಗೆ 9 ಸಮನ್ಸ್ ನೀಡಿದರೂ ಅರವಿಂದ್ ಕೇಜ್ರಿವಾಲ್ ಇಡಿಯ ಮುಂದೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಗದ್ದುಗೆಯನ್ನು ಏರಿದ್ದು ಹೇಗೆ, ಹಾಗೆಯೇ ಇಡಿ ಅರೆಸ್ಟ್ ಮಾಡುವಂತಹ ಯಾವ ಕೇಸ್ ಇವರ ಮೇಲಿದೆ ಅನ್ನುವಂತಹ ವಿಚಾರವನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಕೇಜ್ರಿವಾಲ್ ಅವರ ಜನ್ಮ ಒಂದು ಮೇಲ್ಮಧ್ಯಮ ವರ್ಗದ ಕುಟುಂಬದಲ್ಲಿ 16 ಆಗಸ್ಟ್ 1968 ಹರಿಯಾಣ ರಾಜ್ಯದ ಭವಾನಿ ಜಿಲ್ಲೆಯಲ್ಲಾಯಿತು. ಇವರ ತಂದೆ ಗೋವಿಂದರಾಮ್ ಕೇಜ್ರಿವಾಲ್ ಹಾಗೂ ತಾಯಿ ಗೀತಾದೇವಿ. ಇವರ ತಂದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರು. ಅರವಿಂದ್ ಕೇಜ್ರಿವಾಲ್ ತಮ್ಮ ಬಾಲ್ಯದ ಶಿಕ್ಷಣವನ್ನು ಮುಗಿಸಿ 12ನೇ ತರಗತಿಯ ನಂತರ ಅದ್ಭುತವಾಗಿ ಅಧ್ಯಯನವನ್ನು ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ನಲ್ಲಿ ಐಐಟಿ ಕೋಚಿಂಗ್ಗಾಗಿ ಸೀಟ್ ಪಡೆದುಕೊಂಡರು. ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಲು ಅವಕಾಶ ಸಿಕ್ಕಿತು. ಇವರು ಐಐಟಿ ಮುಗಿಸಿ ಹೊರಬಂದ ನಂತರ 1989 ಟಾಟಾ ಸ್ಟೀಲ್ ಕಂಪನಿಯನ್ನ ಸೇರಿಕೊಂಡರು ಹಾಗೂ ಇವರಿಗೆ ಜಮ್ಶೆಡ್ಪುರಕ್ಕೆ ಪೋಸ್ಟಿಂಗ್ ಆಯಿತು. ಪೋಸ್ಟಿಂಗ್ ಆದ 3 ವರ್ಷಗಳ ನಂತರ ಇವರಿಗೆ ಏನು ಅನಿಸಿತೋ ಗೊತ್ತಿಲ್ಲ, 1992 ತನ್ನ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ. ಇದಾದ ಮೇಲೆ ಅತ್ಯಂತ ಕಠಿಣವಾದಂತಹ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆಯುತ್ತಾರೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂದರೆ ಐಆರ್ಎಸ್ಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿ 1995 ಸೇರಿಕೊಳ್ಳುತ್ತಾರೆ. 1999 ಅರವಿಂದ್ ಕೇಜ್ರಿವಾಲ್, ಮನೀಷ್ ಸಿಸೋಡಿಯಾ ಹಾಗೆ ಇನ್ನು ಕೆಲವರು ಸೇರಿಕೊಂಡು ಪರಿವರ್ತನ್ ಎನ್ನುವಂತಹ ಒಂದು ಮೂವ್ಮೆಂಟ್ ಅನ್ನ ದೆಹಲಿಯ ಸುಂದರ್ ನಗರದಲ್ಲಿ ಆರಂಭಿಸಿದರು. 2000 ಆದಾಯ ತೆರಿಗೆ ಇಲಾಖೆಯ ವ್ಯವಹಾರಗಳು ಪಾರದರ್ಶಕವಾಗಿ ಇರಬೇಕೆಂದು ಒಂದು PIL ಅನ್ನ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಕೇಜ್ರಿವಾಲ್ ಅವರು ಸಲ್ಲಿಸುತ್ತಾರೆ. ಚೀಫ್ ಕಮಿಷನರ್ ಆಫೀಸರ್ ಕಚೇರಿಯ ಎದುರು ಪ್ರತಿಭಟನೆಯನ್ನ ಮಾಡುತ್ತಾರೆ. ಹೀಗಾಗಿ 2001 ದೆಹಲಿಯ ಸರ್ಕಾರ RTI ಅಂದರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಎನ್ನುವಂತಹ ಒಂದು ನಿಯಮವನ್ನ ಜಾರಿಗೆ ತಂದಿತು. ಈ ನಿಯಮದ ಪ್ರಕಾರ ನಾಗರಿಕರು ಸರ್ಕಾರದ ಯಾವುದೇ ರೆಕಾರ್ಡ್ಗಳನ್ನ ಸ್ವಲ್ಪ ಹಣ ನೀಡಿ ಪಡೆದುಕೊಳ್ಳಬಹುದು. ಈ ಆಕ್ಟ್ ಸಾಮಾನ್ಯ ಬಡಜನರಿಗೆ ಸರ್ಕಾರಿ ಕಚೇರಿಗಳ ಕೆಲಸಗಳಲ್ಲಿ ತುಂಬಾ ಸಹಾಯವನ್ನ ಮಾಡಿತು. ಇದರಿಂದ ಜನರು ಅಧಿಕಾರಿಗಳಿಗೆ ಲಂಚ ನೀಡುವುದು ಕಡಿಮೆಯಾಯಿತು. ಇದಕ್ಕೆಲ್ಲ ಕಾರಣ ಅರವಿಂದ್ ಕೇಜ್ರಿವಾಲ್ ಹಾಗೂ ಅವರ ತಂಡದ ಪ್ರಯತ್ನ. ದೆಹಲಿಯ ಸರ್ಕಾರದ ಭೂಮಿಯನ್ನ ಅತಿ ಕಡಿಮೆ ಬೆಲೆಗೆ ಬಾಡಿಗೆಗೆ ತೆಗೆದುಕೊಂಡು ಪ್ರೈವೇಟ್ ಕಂಪನಿಗಳು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸುತ್ತಿದ್ದರು. ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಯಾವುದೇ ಬಡವರ ಮಕ್ಕಳನ್ನ ಸೇರಿಸಿಕೊಳ್ಳುತ್ತಿರಲಿಲ್ಲ. ಇದರಿಂದ ಅರವಿಂದ್ ಕೇಜ್ರಿವಾಲ್ ಸಿಟ್ಟಿಗೆದ್ದು ಸತ್ಯಾಗ್ರಹವನ್ನ ನಡೆಸಿದರು. ಈ ಸತ್ಯಾಗ್ರಹದಿಂದಾಗಿ ಹಲವು ಬಡ ಮಕ್ಕಳಿಗೆ ಸರ್ಕಾರೇತರ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುವ ಹಾಗೆ ಆಯಿತು. 2003 ಪರಿವರ್ತನ್ PDS ನ ಒಂದು ಹಗರಣವನ್ನ ಹೊರಗೆ ತಂದಿತು. ಇಲ್ಲಿ ರೇಷನ್ ಶಾಪ್ ಡೀಲರ್ಗಳು ಅಧಿಕಾರಿಗಳೊಂದಿಗೆ ಸೇರಿ ಸಬ್ಸಿಡಿ ಆಹಾರ ಧಾನ್ಯಗಳನ್ನ ಬಡವರಿಗೆ ನೀಡದೆ ಕಸಿದುಕೊಳ್ಳುತ್ತಿದ್ದರು. 2004 ಸಮಯದಲ್ಲಿ ದೆಹಲಿಯ ಸರ್ಕಾರವು ನೀರಿನ ಖಾಸಗೀಕರಣವನ್ನ ಮಾಡಲು ಹೊರಟಿತು. ಇದಕ್ಕಾಗಿ ದೆಹಲಿಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು ಹಾಗೂ ವಿಶ್ವ ಬ್ಯಾಂಕ್ನಿಂದ ಸಾಲವನ್ನ ಪಡೆಯಲು ಆಲೋಚನೆಯನ್ನ ನಡೆಸುತ್ತಿತ್ತು. ಈ ವಿಷಯವನ್ನ ತಿಳಿದಂತಹ ಕೇಜ್ರಿವಾಲ್ ಹಾಗೂ ಇತರರು RTI ನ ಮೂಲಕ ಪರಿಶೀಲಿಸಿ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನಿಸಿದರು. ಹೀಗೆ ಖಾಸಗೀಕರಣದಿಂದಾಗಿ ಅತಿ ಹೆಚ್ಚು ಹಣವನ್ನ ದೆಹಲಿಯ ಜನತೆ ನೀರಿಗಾಗಿ ಕೊಡಬೇಕಾಗಿ ಬರುತ್ತಿತ್ತು. ಕೇಜ್ರಿವಾಲ್ ಮತ್ತು ಇತರರ ಸಮಯ ಪ್ರಜ್ಞೆಯಿಂದ ಈ ಯೋಜನೆ ಅಲ್ಲಿಗೆ ನಿಂತು ಹೋಯಿತು. 2005 ಕೇಜ್ರಿವಾಲ್ ಹಾಗೂ ಮನೀಷ್ ಸಿಸೋಡಿಯಾ ಇಬ್ಬರು ಸೇರಿ ತಮ್ಮ ಪರಿವರ್ತನ್ ಅನ್ನ ಕಬೀರ್ ಎಂದು ಮರುನಾಮಕರಣವನ್ನ ಮಾಡಿದರು. ಇದೊಂದು NGO ಆಗಿ ಕಾರ್ಯನಿರ್ವಹಿಸತೊಡಗಿತು.
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಆಗುತ್ತಿದ್ದಂತಹ ಎಲ್ಲ ಬೇಡವಾದಂತಹ ಚಟುವಟಿಕೆಗಳನ್ನು ಲಂಚ ತೆಗೆದುಕೊಳ್ಳುವುದನ್ನು ಇವರು ಗಮನಿಸಿದ್ದರು. 2006 ಇವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಆಕ್ಟಿವಿಸ್ಟ್ ಆಗುತ್ತಾರೆ. ಜನರಿಗೆ ಸಂಪೂರ್ಣವಾಗಿ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡತೊಡಗಿದರು. ಯಾವುದೇ ಸಮಸ್ಯೆಗಳಿದ್ದರೂ ಕೇಜ್ರಿವಾಲ್ ಬಳಿಗೆ ಹೋಗಬಹುದಿತ್ತು. ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ, ಸಾರ್ವಜನಿಕ ಕೆಲಸಗಳು, ಈ ರೀತಿಯಾದಂತಹ ಯಾವುದೇ ಕೆಲಸಗಳಿದ್ದರೂ ಕೇಜ್ರಿವಾಲ್ ಬಳಿ ಹೋದರೆ ಇವರು ಅದನ್ನು ಪರಿಹರಿಸುತ್ತಿದ್ದರು. ಸರ್ಕಾರ ಈ ಸಮಸ್ಯೆಯನ್ನು ಪರಿಹರಿಸದಿದ್ದರೆ ಆ ಕೇಸನ್ನು ತೆಗೆದುಕೊಂಡು ಕೋರ್ಟ್ಗೆ ಹೋಗುತ್ತಿದ್ದರು. ಕೋರ್ಟ್ನಲ್ಲಿ ಆ ಕೇಸ್ಗಳನ್ನು ಪರಿಹರಿಸುತ್ತಿದ್ದರು. 2009 ಸಮಯದಲ್ಲಿ ಮನಮೋಹನ್ ಸಿಂಗ್ ರವರ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರ ಪಡೆಯಿತು. ಈ ಸರ್ಕಾರ ಬಂದು 2 ನಂತರ 2G ಸ್ಪೆಕ್ಟ್ರಮ್ ಹಾಗೂ ಕಾಮನ್ವೆಲ್ತ್ ಸ್ಕ್ಯಾಮ್ಗಳು ದೊಡ್ಡ ಸದ್ದನ್ನು ಮಾಡತೊಡಗಿದವು. ಇವೆಲ್ಲವೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದ ಸಮಯದಲ್ಲಿ ಆಗಿದ್ದರಿಂದ ದೆಹಲಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ವಿರುದ್ಧ 2011 ಪ್ರೊಟೆಸ್ಟ್ಗಳು ಶುರುವಾಯಿತು. ಇಂಡಿಯಾ ಆಂಟಿ ಕರಪ್ಷನ್ ಮೂವ್ಮೆಂಟ್ ಎನ್ನುವಂತಹ ಚಳುವಳಿ ಶುರುವಾಯಿತು. ಅಣ್ಣಾ ಹಜಾರೆ, ಕಿರಣ್ ಬೇಡಿ ಮತ್ತಿತರರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಈ ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಂಡರು. ಎಲ್ಲರೂ ಸೇರಿ ಜನಲೋಕಪಾಲ್ ಬಿಲ್ಲನ್ನು ಪಾಸ್ ಮಾಡಬೇಕು ಎಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದರು. ಈ ಜನಲೋಕಪಾಲ್ ಬಿಲ್ ಎಂದರೆ ಇದೊಂದು ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಯಾರು ಭ್ರಷ್ಟಾಚಾರವನ್ನು ಮಾಡುತ್ತಾರೋ ಅವರನ್ನು ವಿಚಾರಣೆಗೊಳಪಡಿಸಿ 1 ತನ್ನ ವರದಿಯನ್ನು ಸಲ್ಲಿಸಿ ಅವರಿಗೆ ಶಿಕ್ಷೆ ಆಗುವ ಹಾಗೆ ಮಾಡುತ್ತದೆ. ಹಾಗೂ ರಾಜಕಾರಣಿಗಳನ್ನು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಈ ಬಿಲ್ನ ನಿಯಮದ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸಬಹುದು. ಆರೋಪ ಸಾಬೀತಾದರೆ ಆ ವ್ಯಕ್ತಿ ಜೈಲಿಗೆ ಹೋಗುತ್ತಾನೆ. ಹಾಗೆಯೇ ಸರ್ಕಾರಕ್ಕೆ ಆದ ನಷ್ಟವನ್ನು ಆತ ತುಂಬಿಕೊಡಬೇಕು. ಸತ್ಯಾಗ್ರಹದ ಬಿಸಿಯಿಂದ ಈ ಬಿಲ್ಲನ್ನು ಆಗಿನ ಕಾಂಗ್ರೆಸ್ ಗೌರ್ಮೆಂಟ್ ಒಪ್ಪಿಕೊಂಡಿತು. ಇದಕ್ಕಾಗಿ ಒಂದು ಕಮಿಟಿಯನ್ನು ರಚಿಸಲಾಯಿತು. ಆ ಕಮಿಟಿಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಇರುತ್ತಾರೆ ಎಂದು ಹೇಳಲಾಯಿತು. ಕೆಲವು ದಿನದ ನಂತರ ಅರವಿಂದ್ ಕೇಜ್ರಿವಾಲ್ ಅವರೇ ಹೇಳಿದರು, ಕಮಿಟಿಯಲ್ಲಿ ನಮಗೆ ಕೆಲಸವನ್ನು ಮಾಡಲು ಬಿಡುತ್ತಿಲ್ಲ ಎಂದು. ಕಮಿಟಿಯ ಕೆಲವರು ಹೇಳಿದರು, ಕೇಜ್ರಿವಾಲ್ ಅವರು ಮತ್ತೆ ಮತ್ತೆ ಪ್ರೊಟೆಸ್ಟ್ನ ಬಗ್ಗೆ ಮಾತನಾಡಿ ನಮ್ಮನ್ನು ಹೆದರಿಸುತ್ತಿದ್ದಾರೆ ಎಂದು. ಆಗ ಕಮಿಟಿಯ ವಿಸರ್ಜನೆಯಾಯಿತು. ಇದಾದ ನಂತರ ಅಣ್ಣಾ ಹಜಾರೆ ಮತ್ತೆ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಂಡರು. ಕಾಂಗ್ರೆಸ್ ಗೌರ್ಮೆಂಟ್ ಈ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದವರ ಜೊತೆಗೆ ಮಾತನಾಡಿ ಜನಲೋಕಪಾಲ್ ಬಿಲ್ಲನ್ನು ಜಾರಿಗೆ ತಂದಿತು. ಆದರೆ ಇಷ್ಟಾದ ಮೇಲೂ ಕೆಲಸದ ಆರಂಭ ಆಗಲೇ ಇಲ್ಲ. ಅದೇ ಸಮಯದಲ್ಲಿ ಕೆಲವರು ಮಾತನಾಡಿದರು, ಅರವಿಂದ್ ಕೇಜ್ರಿವಾಲ್ ಸಿಸ್ಟಮ್ನ ಕೆಳಗಡೆ ಬಂದು ಒಬ್ಬ ರಾಜಕಾರಣಿಯಾದರೆ ಅಧಿಕಾರವನ್ನು ಪಡೆದುಕೊಂಡರೆ ಈ ಎಲ್ಲ ಕೆಲಸವನ್ನು ಮಾಡಬಹುದಲ್ಲವೇ ಎಂದು. ಈ ಮಾತಿನಿಂದ ಅರವಿಂದ್ ಕೇಜ್ರಿವಾಲ್ 2012 ಆಮ್ ಆದ್ಮಿ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ಕಟ್ಟುತ್ತಾರೆ. ಈ ಸಮಯದಲ್ಲಿ ಭಾರತದಲ್ಲಿ ದೊಡ್ಡದಾದಂತಹ ರಾಜಕೀಯ ಪಕ್ಷವೆಂದರೆ ಒಂದು BJP, ಇನ್ನೊಂದು ಕಾಂಗ್ರೆಸ್. ಇದರಿಂದಾಗಿ ಅಣ್ಣಾ ಹಜಾರೆ, ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ನೀಡುವುದಿಲ್ಲ ಎಂದು ಕೇಜ್ರಿವಾಲ್ನಿಂದ ಬೇರೆಯಾದರು. ಹಾಗೆಯೇ ಕಿರಣ್ ಬೇಡಿ BJPಯನ್ನ ಸೇರಿಕೊಂಡರು. 2013 ದೆಹಲಿಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಪಾಲ್ಗೊಂಡಿತು. ಡೆಲ್ಲಿ ಒಟ್ಟು 70 ಸೀಟ್ಗಳನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಈ ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ 43 ಸೀಟ್ಗಳನ್ನು ಹೊಂದಿತ್ತು, BJP 23 ಸೀಟ್ಗಳನ್ನು ಹೊಂದಿತ್ತು. ಈ ಎಲ್ಲ ಭ್ರಷ್ಟಾಚಾರದ ಕೆಲಸದಿಂದಾಗಿ ಚುನಾವಣೆಯ ನಂತರ ಕಾಂಗ್ರೆಸ್ ಕೇವಲ 8 ಸೀಟ್ಗಳನ್ನು ಪಡೆದುಕೊಂಡಿತ್ತು, BJP 31 ಸೀಟ್ಗಳನ್ನು ಪಡೆದುಕೊಂಡಿತ್ತು, ಆಮ್ ಆದ್ಮಿ ಪಾರ್ಟಿ 28 ಸೀಟ್ಗಳನ್ನು ಪಡೆದುಕೊಂಡಿತ್ತು. BJPಗೆ ಸರ್ಕಾರವನ್ನು ನಡೆಸಲು 35 ಸೀಟ್ಗಳ ಅವಶ್ಯಕತೆ ಇತ್ತು. BJP ಮತ್ತು ಕಾಂಗ್ರೆಸ್ ಎಂದಿಗೂ ಸಮ್ಮಿಶ್ರ ಸರ್ಕಾರವನ್ನು ಮಾಡುವುದಿಲ್ಲ. ಹಾಗಾಗಿ ಇದರ ಲಾಭವನ್ನು ಪಡೆದಂತಹ ಕೇಜ್ರಿವಾಲ್ ಕಾಂಗ್ರೆಸ್ನ ಸಪೋರ್ಟನ್ನು ಪಡೆದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು 28 ಡಿಸೆಂಬರ್ 2013 ಸ್ವೀಕರಿಸಿದರು. ಆದರೆ ಯಾವ ಕಾಂಗ್ರೆಸ್ ವಿರುದ್ಧ ಎಲ್ಲ ಆಪಾದನೆಗಳನ್ನು ಮಾಡಿ ಚುನಾವಣೆಗೆ ಸ್ಪರ್ಧಿಸಿದ್ದರೋ ಅದೇ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರವನ್ನು ಹಿಡಿದಿದ್ದರು ಕೇಜ್ರಿವಾಲ್. ಮುಖ್ಯಮಂತ್ರಿ ಆದ ಮೇಲೂ ಲೋಕಪಾಲ್ ಬಿಲ್ಅನ್ನು ಪಾಸ್ ಮಾಡಲು ಸಾಧ್ಯವಾಗದಿದ್ದರಿಂದ 14 ಫೆಬ್ರವರಿ 2014 ಅರವಿಂದ್ ಕೇಜ್ರಿವಾಲ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ. ಇದರಿಂದ ದೆಹಲಿಯ ಜನತೆಗೆ ಇವರ ಮೇಲೆ ಮತ್ತೆ ವಿಶ್ವಾಸ ಮೂಡುವ ಹಾಗೆ ಆಗುತ್ತದೆ. ಏಪ್ರಿಲ್ 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಕೇಜ್ರಿವಾಲ್ ವಾರಾಣಸಿಯಲ್ಲಿ ಚುನಾವಣೆಗೆ ನಿಂತುಕೊಳ್ಳುತ್ತಾರೆ. ಹಾಗೆಯೇ 3.37 ಲಕ್ಷ ವೋಟ್ಗಳಿಂದ ಸೋಲನ್ನು ಅನುಭವಿಸುತ್ತಾರೆ. ಕೇಜ್ರಿವಾಲ್ ಅವರ ಜೀವನದಲ್ಲಿ ಇದೊಂದು ತಪ್ಪು ನಿರ್ಣಯವಾಗಿರುತ್ತದೆ. 2015 ಮತ್ತೆ ದಿಲ್ಲಿ ರಾಜ್ಯದಲ್ಲಿ ಚುನಾವಣೆಯಾಗುತ್ತದೆ. ಆಮ್ ಆದ್ಮಿ ಪಾರ್ಟಿ 67 ಸೀಟ್ಗಳನ್ನು ಪಡೆದುಕೊಳ್ಳುತ್ತದೆ. ಉಳಿದ 3 ಸೀಟ್ಗಳು BJP ಪಾಲಾಗುತ್ತವೆ. ಹೀಗಾಗಿ 2ನೇ ಬಾರಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗುತ್ತಾರೆ.
ಕಾಂಗ್ರೆಸ್ ಲೋಕಪಾಲ್ ಬಿಲ್ ಅನ್ನ ಪಾಸ್ ಮಾಡಲು ನೀಡಲಿಲ್ಲ ಎನ್ನುವಂತಹ ವಿಷಯ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ಲುವ ಹಾಗೆ ಮಾಡುತ್ತದೆ. ಹೀಗಾಗಿ ಕಾಂಗ್ರೆಸ್ ಒಂದು ಸೀಟನ್ನ ಗೆಲ್ಲದೆಯೇ ಶೂನ್ಯ ಸಂಪಾದನೆ ಮಾಡುತ್ತದೆ. ಬಿಜೆಪಿ ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನ ಸೂಚಿಸಲಿಲ್ಲ ಎಂದು 31 ಸೀಟ್ ಪಡೆದಿದ್ದ ಬಿಜೆಪಿ 3 ಸೀಟ್ಗೆ ಬಂದು ನಿಂತುಕೊಳ್ಳುತ್ತದೆ. ಮುಖ್ಯಮಂತ್ರಿ ಆದ ಮೇಲೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರ ಸಂಬಂಧ ಚೆನ್ನಾಗಿರುವುದಿಲ್ಲ. ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇರುತ್ತದೆ. ಇದಾದ ಮೇಲೆ ಯೋಗೇಂದ್ರ ಯಾದವ್ ಎನ್ನುವಂತಹ ಆಮ್ ಆದ್ಮಿ ಪಾರ್ಟಿಯ ಸದಸ್ಯನನ್ನ ಅರವಿಂದ್ ಕೇಜ್ರಿವಾಲ್ ಪಾರ್ಟಿಯಿಂದ ಹೊರಹಾಕುತ್ತಾರೆ. ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಹೊರಹೋದರು. ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ರಾಜ್ಯದ ಶಾಲೆಗಳನ್ನ ಶಿಕ್ಷಣದಲ್ಲಿ ಎತ್ತರಕ್ಕೆ ಏರಿಸಿದರು. ಖಾಸಗಿ ವಿದ್ಯಾಲಯಗಳ ಹಾಗೆಯೇ ಸರ್ಕಾರಿ ವಿದ್ಯಾಲಯಗಳ ಗುಣಮಟ್ಟವನ್ನ ಹೆಚ್ಚಿಸಿದರು. ಡೋರ್ ಸ್ಟೆಪ್ ಡೆಲಿವರಿ ಎಂಬ ಒಂದು ಹೊಸದಾದಂತಹ ಸೇವೆಯನ್ನ ಆರಂಭಿಸಲಾಯಿತು. ಇಲ್ಲಿ ಜನರಿಗೆ ಬೇಕಾದಂತಹ ರೇಷನ್ ಕಾರ್ಡ್, ಲೈಸೆನ್ಸ್, ಟೂರಿಸಂ ಮುಂತಾದವುಗಳು ಮನೆಯ ಬಾಗಿಲಿಗೆ ಬರುತ್ತಿದ್ದವು. ಆದರೆ ಕೆಲವೊಂದಷ್ಟು ವಿಷಯಗಳು ಇವರಿಗೆ ಬ್ಯಾಕ್ ಫೈರ್ ಆಯಿತು. ಯಮುನಾ ನದಿಯ ಶುದ್ಧೀಕರಣ ಸಾಧ್ಯವಾಗಲಿಲ್ಲ. ದೆಹಲಿಯ ಎಲ್ಲ ಜನರಿಗೂ ಎಲ್ಲ ಸಮಯದಲ್ಲೂ ನೀರನ್ನು ಒದಗಿಸುವಂತಹ ಭರವಸೆಯನ್ನ ಈಡೇರಿಸಲು ಸಾಧ್ಯವಾಗಲಿಲ್ಲ. ದೆಹಲಿಯು ಪೊಲ್ಯೂಷನ್ ನಲ್ಲಿ 1 ಸ್ಥಾನದಲ್ಲಿದೆ. ಹಾಗಾಗಿ ಇಲ್ಲಿ ಪೊಲ್ಯೂಷನ್ ಅನ್ನ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. 2020 ಮತ್ತೆ ದೆಹಲಿಯ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ 70 ಸೀಟ್ಗಳಲ್ಲಿ 62 ಸೀಟ್ಗಳನ್ನು ಪಡೆದುಕೊಂಡರೆ ಬಿಜೆಪಿ 8 ಸೀಟ್ಗಳನ್ನು ಪಡೆದುಕೊಂಡಿತು. ಅರವಿಂದ್ ಕೇಜ್ರಿವಾಲ್ ಮತ್ತೆ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮುಂದುವರಿಸಿದರು. ಮನೀಶ್ ಸಿಸೋಡಿಯಾ ಅವರು ಕೇಜ್ರಿವಾಲ್ ಅವರ ಬಲಗೈ ಬಂಟನ ಹಾಗೆ, ಅಂದರೆ ಯಾವತ್ತೂ ಅವರ ಜೊತೆಗೆ ಇರುವವರ ಹಾಗೆ ಸರ್ಕಾರದ ಒಂದು ಭಾಗವಾಗಿ ಕೆಲಸವನ್ನು ಮಾಡುತ್ತಿದ್ದರು. ಸಿಸೋಡಿಯಾ ಫೈನಾನ್ಸ್, ಎಜುಕೇಷನ್, ಟೂರಿಸಂ, ಕಲ್ಚರ್, ಲ್ಯಾಂಗ್ವೇಜ್ ಹೀಗೆ 10 ಹಲವು ಖಾತೆಗಳನ್ನು ನಿಭಾಯಿಸಿದ್ದಾರೆ. ಉಪಮುಖ್ಯಮಂತ್ರಿಯೂ ಆಗಿದ್ದರು. ನವೆಂಬರ್ 2021 ಮನೀಶ್ ಸಿಸೋಡಿಯಾ ಹೊಸ ಅಬಕಾರಿ ನಿಯಮವನ್ನು ಜಾರಿಗೆ ತರುತ್ತಾರೆ. ಇವರು ಅಂದಿನ ಅಬಕಾರಿ ಸಚಿವರಾಗಿದ್ದರು. ಈ ಹೊಸ ಅಬಕಾರಿ ನಿಯಮಕ್ಕೆ ಕಾರಣವೇನೆಂದರೆ ಪ್ರತಿ ವರ್ಷ ಸುಮಾರು 9,500 ಕೋಟಿ ಲಾಸ್ ಅಬಕಾರಿ ಇಲಾಖೆಯಲ್ಲಿ ಆಗುತ್ತಿತ್ತು. ದಿಲ್ಲಿಯಲ್ಲಿ ಸರ್ಕಾರವೇ ವೈನ್ ಶಾಪ್ಗಳನ್ನು ನಡೆಸುತ್ತಿತ್ತು. ಹಾಗಾಗಿ ಪ್ರೈವೇಟ್ ವೈನ್ ಶಾಪ್ಗಳು ಇರಲಿಲ್ಲ ಮತ್ತು ಕೆಲವೊಂದು ಬ್ರ್ಯಾಂಡ್ಗಳ ಆಲ್ಕೋಹಾಲ್ ಮಾತ್ರ ಸಿಗುತ್ತಿತ್ತು. ಹಾಗಾಗಿ ಜನರು ದಿಲ್ಲಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತಮಗೆ ಬೇಕಾದಂತಹ ಮದ್ಯವನ್ನು ಸೇವಿಸಿ ಬರುತ್ತಿದ್ದರು. ಇವೆಲ್ಲವನ್ನ ತಡೆಗಟ್ಟಲು ಖಾಸಗಿ ಬಾರ್ಗಳನ್ನು ಸ್ಥಾಪಿಸಲು ಸರ್ಕಾರ ಲೈಸೆನ್ಸ್ಗಳನ್ನು ನೀಡತೊಡಗಿತು. ಹೊಸ ಅಬಕಾರಿ ನಿಯಮ ಬರುವ ಮೊದಲು 8 ಲಕ್ಷಕ್ಕೆ ಸಿಗುತ್ತಿದ್ದಂತಹ ಲೈಸೆನ್ಸ್ ಅನ್ನ 75 ಲಕ್ಷಕ್ಕೆ ಏರಿಸಲಾಯಿತು. ಇದರ ಜೊತೆಗೆ ಖಾಸಗಿ ಮದ್ಯದ ಅಂಗಡಿಯವರು ಮದ್ಯದ ಮೇಲೆ ಡಿಸ್ಕೌಂಟ್ ಅನ್ನ ನೀಡಬಹುದು. 21 ನಂತರ ಯಾರು ಬೇಕಾದರೂ ಮದ್ಯವನ್ನ ಪಡೆಯಬಹುದು. ಆನ್ಲೈನ್ನಲ್ಲೂ ಮದ್ಯವನ್ನ ಆರ್ಡರ್ ಮಾಡಬಹುದು. ಈ ರೀತಿಯಾದಂತಹ ಕೆಲವು ನಿಯಮಗಳನ್ನ ಜಾರಿಗೆ ತಂದದ್ದರಿಂದ ದೆಹಲಿಯಲ್ಲಿ ಅಬಕಾರಿಯ ಆದಾಯ 27% ಜಾಸ್ತಿ ಆಗುತ್ತದೆ. ಆದರೆ ಜುಲೈ 8, 2022 ದೆಹಲಿಯ ಸರ್ಕಾರದ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಈ ಪಾಲಿಸಿಯಲ್ಲಿ ತುಂಬಾ ಲೂಪ್ ಹೋಲ್ಗಳಿವೆ ಹಾಗೂ ಆಮ್ ಆದ್ಮಿ ಪಾರ್ಟಿ ಮದ್ಯ ಮಾರಾಟಗಾರರ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದಿದೆ ಎಂದು ಹೇಳುತ್ತಾರೆ. ಕಿಕ್ ಬ್ಯಾಕ್ ನಿಂದ ಬಂದಂತಹ ಹಣವನ್ನ ಪಂಜಾಬ್ ಮತ್ತು ಗೋವಾ ಚುನಾವಣೆಗಳಿಗೆ ಬಳಸಿದೆ ಎಂದು ಹೇಳಲಾಗಿದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರವೇ ಇದೆ. ಗೋವಾದಲ್ಲಿ ಆಮ್ ಆದ್ಮಿ ಪಾರ್ಟಿ 2 ಸೀಟ್ಗಳನ್ನ ಪಡೆದುಕೊಂಡಿತ್ತು. ಇದೊಂದು ದೆಹಲಿಗೆ ಸೀಮಿತವಾದ ಪಾರ್ಟಿಯಾಗದೆ ಸಂಪೂರ್ಣ ದೇಶದಲ್ಲಿ ತನ್ನ ಕೆಲಸವನ್ನ ಮಾಡುತ್ತಿದೆ. ದೆಹಲಿಯ ಅಬಕಾರಿ ಕೇಸ್ಗೆ ಬರುವುದಾದರೆ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅಂದಿನ ಗವರ್ನರ್ ಆದಂತಹ ವಿಕೆ ಸಕ್ಸೇನಾ ಅವರಿಗೆ ರಿಪೋರ್ಟ್ ಅನ್ನ ನೀಡಿದರು. ಅವರು ಈ ರಿಪೋರ್ಟ್ ಅನ್ನ ಸಿಬಿಐಗೆ ನೀಡಿ ತನಿಖೆ ಮಾಡುವಂತೆ ತಿಳಿಸಿದರು. ಅಷ್ಟೊತ್ತಿಗಾಗಲೇ ಡೆಲ್ಲಿಯಲ್ಲಿ ಈ ಅಬಕಾರಿ ನೀತಿಯಿಂದ ಕೋಲಾಹಲ ಉಂಟಾಗಿತ್ತು. ಅಂದರೆ ಪ್ರೈಸ್ ವಾರ್ಗಳು ಉಂಟಾಗುತ್ತಿದ್ದವು. ಎಷ್ಟೋ ಬಾರ್ಗಳು ಲಾಸ್ ನಲ್ಲಿ ನಡೆಯುತ್ತಿದ್ದವು. 2022 ಜುಲೈ 30 ಆಮ್ ಆದ್ಮಿ ಪಾರ್ಟಿ ತಾನು ಮಾಡಿದಂತಹ ಹೊಸ ರೂಲ್ ಅನ್ನ ವಾಪಸ್ ಪಡೆದುಕೊಂಡಿತು. ಇದರಿಂದ ಸಿಬಿಐ ಹಾಗೂ ಇಡಿ ಆಗಸ್ಟ್ 17 ಡೆಲ್ಲಿ ಡಿಸಿಎಂ ಹಾಗೂ ಅಬಕಾರಿ ಸಚಿವರಾಗಿದ್ದ ಮನೀಶ್ ಸಿಸೋಡಿಯಾ ಅವರ ಮೇಲೆ ಕೇಸನ್ನ ದಾಖಲಿಸಿತು. 26 ಫೆಬ್ರವರಿ 2023 ಮನೀಶ್ ಅವರನ್ನ ಅರೆಸ್ಟ್ ಮಾಡಲಾಯಿತು. ಈ ಲಿಕ್ಕರ್ ಸ್ಕ್ಯಾಮ್ನಲ್ಲಿ 4 ವಿಷಯಗಳನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. 1 ದಿಲ್ಲಿ ಸರ್ಕಾರ, 2 ಸೌತ್ ಗ್ರೂಪ್, 3 ಡೆಲ್ಲಿಯ ಉದ್ಯಮಿಗಳು, 4 ಸಿಬಿಐ ಮತ್ತು ಇಡಿ. ಇಲ್ಲಿ ಸಿಬಿಐ ಮತ್ತು ಇಡಿ ಮಾಡುತ್ತಿರುವ ಆರೋಪವೇನೆಂದರೆ ದಿಲ್ಲಿ ಸರ್ಕಾರ ಹೊಸ ಅಬಕಾರಿ ನಿಯಮವನ್ನು ರಚಿಸುವಾಗ ಸೌತ್ ಗ್ರೂಪ್ಗಳಿಗೆ ಅನುಕೂಲವಾಗುವಂತೆಯೇ ನಿಯಮಗಳನ್ನು ಮಾಡಿದೆ. ಈ ಸೌತ್ ಗ್ರೂಪ್ನಲ್ಲಿ ಹಲವು ಸದಸ್ಯರಿರುತ್ತಾರೆ. ಇವರಲ್ಲಿ ಕೆಲವರು ಸ್ವಂತ ಲಿಕ್ಕರ್ ಕಂಪನಿಯನ್ನು ಹೊಂದಿರುತ್ತಾರೆ. ಇವರಿಗೆ ಈ ಹೊಸ ನಿಯಮಗಳಿಂದ ಅನುಕೂಲವಾಗುತ್ತದೆ ಎಂದು ಆಪಾದಿಸಲಾಗಿದೆ. ಈ ಹೊಸ ನಿಯಮಕ್ಕಿಂತ ಮೊದಲು ಲಿಕ್ಕರ್ ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ 5% ಇತ್ತು. ಇದನ್ನ 12% ಆಗಿ ಮಾಡಲಾಯಿತು. ಆ 12%ನಲ್ಲಿ ಈ ಸೌತ್ ಗ್ರೂಪ್ಗಳು 6% ಹಣವನ್ನ ಹಿಂತಿರುಗಿ ಆಮ್ ಆದ್ಮಿ ಪಾರ್ಟಿಗೆ ಕೊಡಬೇಕಿತ್ತು. ಇದನ್ನ ಕಿಕ್ ಬ್ಯಾಕ್ ಎಂದು ಕರೆಯುತ್ತಾರೆ.
ಹಾಗೂ ಇಷ್ಟರಲ್ಲಾಗಲೇ ಸೌತ್ ಗ್ರೂಪ್ 100 ಕೋಟಿ ರೂಪಾಯಿಗಳನ್ನ ಆಮ್ ಆದ್ಮಿ ಪಾರ್ಟಿಗೆ ಕೊಟ್ಟಿದ್ದು, ಆಮ್ ಆದ್ಮಿ ಪಾರ್ಟಿ ಆ ಹಣವನ್ನ ಪಂಜಾಬ್ ಮತ್ತು ಗೋವಾ ಚುನಾವಣೆಗೆ ಬಳಸಿದೆ ಎಂದು ಆರೋಪಿಸಲಾಗಿದೆ. ದೆಹಲಿಯ ಉದ್ಯಮಿಗಳು ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಹಾಗೂ ಸೌತ್ ಗ್ರೂಪ್ಗಳ ನಡುವೆ ಕೊಂಡಿಯ ಹಾಗೆ ಕೆಲಸವನ್ನ ಮಾಡಿದೆ. ಹಾಗೆಯೇ ಸುಮಾರು 84 ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಆಮ್ ಆದ್ಮಿ ಪಾರ್ಟಿಗೆ ಪಾರ್ಟಿ ಫಂಡ್ ನೀಡಿದೆ ಎಂದು ಆಪಾದಿಸಲಾಗಿದೆ. ಎಲ್ಲ ವಿಷಯಗಳನ್ನು ತಿಳಿದುಕೊಂಡಂತಹ ಇಡಿ 2023 ಅಕ್ಟೋಬರ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿಯಾದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಮನ್ಸ್ ಅನ್ನು ಕಳುಹಿಸುತ್ತದೆ. ಇಡಿ ಈ ಲಿಕ್ಕರ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಜ್ರಿವಾಲ್ ಅವರ ಬಳಿ ಕೇಳಲು ಇಚ್ಛಿಸಿರುತ್ತದೆ. ಆದರೆ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗುವುದಿಲ್ಲ. ಇಡಿ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿರುತ್ತದೆ. ಅಲ್ಲಿ ಕೇಜ್ರಿವಾಲ್ ಅವರು ಈ ಕೇಸ್ನಲ್ಲಿ ಕಾನ್ಸ್ಪಿರೇಟರ್ ಎಂದು ಹೇಳಿರುತ್ತದೆ, ಅಂದರೆ ಮುಖ್ಯವಾದಂತಹ ವ್ಯಕ್ತಿ. 21 ಮಾರ್ಚ್ 2024 9ನೇ ಸಮನ್ಸನ್ನ ಇಡಿ ಕೇಜ್ರಿವಾಲ್ ಅವರ ಮೇಲೆ ಜಾರಿ ಮಾಡಿತು. ಆದರೆ ಕೇಜ್ರಿವಾಲ್, ಇವೆಲ್ಲವೂ ರಾಜಕೀಯ ಪ್ರೇರಿತವಾದಂತಹದ್ದು, ನಾನ್ಯಾಕೆ ಈ ಆದೇಶಗಳಿಗೆಲ್ಲ ತಲೆಬಾಗಬೇಕೆಂದು ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಈ ಪೂರ್ಣವಾದಂತಹ ಪ್ರಕರಣದಲ್ಲಿ ಕೇಜ್ರಿವಾಲ್ ಮಾಡಿರುವಂತಹ ದೊಡ್ಡ ತಪ್ಪೇನೆಂದರೆ, ಇಡಿ ಯಾವಾಗ ಸಮನ್ಸ್ ನೀಡಿತ್ತೋ ಆವಾಗ ವಿಚಾರಣೆಗೆ ಹಾಜರಾಗಿದ್ದರೆ ಅರೆಸ್ಟ್ ಮಾಡುವಂತಹ ಪ್ರಮೇಯ ಬರುತ್ತಿರಲಿಲ್ಲವೇನೋ. ಇವರ ಮೇಲೆ ಆಪಾದನೆ ಸಾಬೀತಾದ ಮೇಲೆ ಅರೆಸ್ಟ್ ಮಾಡಬಹುದಿತ್ತು. ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನ್ಯಾಯ ವಿಚಾರಣೆಗಳಿಗೆ ಹೋಗುವಂತಹದ್ದು ಇವರ ಕರ್ತವ್ಯವಾಗಿರುತ್ತದೆ. ನರೇಂದ್ರ ಮೋದಿಯವರು ವಿಚಾರಣೆಗೆ ಹೋಗಿದ್ದರು. ಅಣ್ಣಾ ಹಜಾರೆ ಅವರು ಹೇಳಿದ ಹಾಗೆ, ಯಾವ ಮನುಷ್ಯ ಈ ಮದ್ಯದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದನೋ ಅದೇ ಮನುಷ್ಯ ಮದ್ಯದ ಬಗ್ಗೆ ಅಬಕಾರಿ ನೀತಿಯನ್ನ ಮಾಡಿದ್ದ ಎನ್ನುವಂತಹದ್ದು ವಿಷಾದದ ಸಂಗತಿ ಎಂದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.